ನಮಸ್ತೆ ಗೆಳೆಯರೇ ಕಿಚ್ಚ ಸುದೀಪ್ ಸಾರಥ್ಯದ ಬಿಗ್ ಬಾಸ್ ಕನ್ನಡ ರಿಯಾಲಿಟಿ ಶೋನ ಹತ್ತನೇ ಸೀಸನ್ ಪ್ರಾರಂಭವಾಗಿದ್ದು ಒಟ್ಟು ಹದಿನೇಳು ಸ್ಪರ್ಧಿಗಳು ದೊಡ್ಡ ಮನೆಯೊಳಗೆ ಕಾಲಿಟ್ಟಿದ್ದಾರೆ ಈ ಬಾರಿ ಹತ್ತು ಹಲವು ಕುತೂಹಲಗಳನ್ನು ಒತ್ತು ತಂದಿರುವ ಬಿಗ್ ಬಾಸ್ ಶೋ ಸಿನಿಮಾ ಧಾರಾವಾಹಿ ಸೇರಿದಂತೆ ವಿವಿಧ ಕ್ಷೇತ್ರಗಳಿಂದ ಸ್ಪರ್ಧಿಗಳನ್ನು ಆಯ್ಕೆ ಮಾಡಿಕೊಂಡಿದೆ ನಮ್ರತಾ ಗೌಡ ಕನ್ನಡದ ಕಿರುತೆರೆ ಲೋಕದಲ್ಲಿ ಜನಪ್ರಿಯತೆ ಗಳಿಸಿರುವ ನಮ್ರತಾ ಗೌಡ ಈ ಬಾರಿ ಬಿಗ್ ಬಾಸ್ ಮನೆಗೆ ಮೊದಲ ಸ್ಪರ್ಧೆಯಾಗಿ ಎಂಟ್ರಿ ಕೊಟ್ಟಿದ್ದಾರೆ ಆಕಾಶದೀಪ ಧಾರಾವಾಹಿ ಮೂಲಕ ಕಿರುತೆರೆಗೆ ಕಾಲಿಟ್ಟ ಇವರು ನಂತರ ಪುಟ್ಗೌರಿ ಮದುವೆ ಧಾರಾವಾಹಿಯ ಹಿಮಾಪಾತ್ರದ ಮೂಲಕ ಸಾಕಷ್ಟು ಜನಪ್ರಿಯತೆ ಗಳಿಸಿದರು ನಾಗಿಟು ಧಾರಾವಾಹಿಯಲ್ಲಿಯೂ ಮಿಂಚಿದರು ಇದೀಗ ದೊಡ್ಡ ಮನೆಯಲ್ಲಿ ಹಾಲು ಮೂಲಕ ಹೊಸ ಪ್ರಯಾಣ ಆರಂಭಿಸಿದ್ದಾರೆ ಸ್ನೇಹಿತ್ ಗೌಡ ನಮ್ಮನೆ ಯುವರಾಣಿ ಧಾರಾವಾಹಿ ಮೂಲಕ ಕಿರುತೆರೆಯಲ್ಲಿ ಜನಪ್ರಿಯತೆ ಗಳಿಸಿರುವ ಸ್ನೇಹಿತ್ ಈ ಬಾರಿಯ ಬಿಗ್ ಬಾಸ್ನಲ್ಲಿ ಎರಡನೇ ಸ್ಪರ್ಧೆಯಾಗಿ ಎಂಟ್ರಿ ಕೊಟ್ಟಿದ್ದಾರೆ ರ್ಯಾಪರ್ ಇಶಾನಿ ಮೂಲ ಮೈಸೂರೇ ಆದರೂ ರ್ಯಾಪರ್ ಈಶಾನಿ ಹುಟ್ಟಿ ಬೆಳೆದಿದ್ದು ಮಾತ್ರ ದುಬೈ ಮತ್ತು ಲಾಸ್ ಏಂಜಲೀಸ್ನಲ್ಲಿ ಈ ಬಾರಿ ಮೂರನೇ ಸ್ಪರ್ಧೆಯಾಗಿ ದೊಡ್ಡ ಮನೆಗೆ ಕಾಲಿಟ್ಟ ಇವರು ತಮ್ಮ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ ಬಿಗ್ ಬಾಸ್ನಲ್ಲಿ ಇವರ ಪಯಣ ಎಷ್ಟು ದಿನಗಳ ಕಾಲ ಇರುತ್ತದೆ ಎಂದು ನೋಡಬೇಕಾಗಿದೆ ವಿನಯ್ ಗೌಡ ಅರಹರ ಮಹಾದೇವ ಧಾರಾವಾಹಿಯಲ್ಲಿ ಶಿವನ ಪಾತ್ರ ಮಾಡುವ ಮೂಲಕ ಕಿರುತೆರೆಯ ಶಿವ ಎಂದೇ ಖ್ಯಾತಿ ಗಳಿಸಿರುವ ವಿನಯ್ ಗೌಡ ಈ ಬಾರಿ ನಾಲ್ಕನೇ ಸ್ಪರ್ಧೆಯಾಗಿ ಬಿಗ್ ಬಾಸ್ಗೆ ಕಾಲಿಟ್ಟಿದ್ದಾರೆ ಸಂತೋಷ್ ಕುಮಾರ್ ಅಲಿಯಾಸ್ ತುಕಾಲಿ ಸಂತೋಷ್ ತುಕಾಲಿ ಸಂತೋಷ್ ಎಂಬ ಹೆಸರಿನಿಂದ ಜನಪ್ರಿಯತೆ ಗಳಿಸಿರುವ ಸಂತೋಷ್ ಕುಮಾರ್ ಅವರು ಬಿಗ್ ಬಾಸ್ ಮನೆಯೊಳಗೆ ಐದನೇ ಸ್ಪರ್ಧೆಯಾಗಿ ಎಂಟ್ರಿ ಕೊಟ್ಟಿದ್ದಾರೆ ಕಾಮಿಡಿ ಕಿಲಾಡಿಗಳು ಶೋನಲ್ಲಿ ಭಾಗವಹಿಸಿ ಜನಮನ ಗೆದ್ದಿರುವ ಇವರು ದೊಡ್ಡ ಮನೆ ಗೆಲ್ಲವರೇ ಎಂದು ಕಾದು ನೋಡಬೇಕಿದೆ ನೀತು ವನಜಾಕ್ಷಿ ನೀತು ವನಜಾಕ್ಷಿ ಬಿಗ್ ಬಾಸ್ ಮನೆಯೊಳಗೆ ಆರನೇ ಸ್ಪರ್ಧಿಯಾಗಿದ್ದಾರೆ ತೃತೀಯ ಲಿಂಗಿ ಸಮುದಾಯದಿಂದ ಬಂದಿರುವ ಇವರು ಟ್ರಾನ್ಸ್ಜೆಂಡರ್ಗಳ ಬಗ್ಗೆ ಇರುವ ಪೂರ್ವಾಗ್ರಹಗಳನ್ನು ಹೋಗಲಾಡಿಸುವ ಉದ್ದೇಶದಿಂದ ಬಿಗ್ ಬಾಸ್ ಮನೆಗೆ ಬಂದಿರುವುದಾಗಿ ಹೇಳಿಕೊಂಡಿದ್ದಾರೆ ಸಿರಿ ಮೂವತ್ತು ವರ್ಷಗಳ ಕಾಲ ಕನ್ನಡ ಕಿರುತೆರೆ ಲೋಕದಲ್ಲಿ ಸಿರುವಂತೆಯಾಗಿ ಮೆರೆದ ಸಿರಿಯವರು ಬಿಗ್ ಬಾಸ್ ಮನೆಗೆ ಏಳನೇ ಸ್ಪರ್ಧೆಯಾಗಿ ಕಾಲಿಟ್ಟಿದ್ದಾರೆ ಸ್ನ್ಯಾಕ್ ಶಾಮ್ ಊರಗ ತಜ್ಞ ಸ್ನೇಕ್ ಶಾಮ್ ಬಿಗ್ ಬಾಸ್ ಮನೆಗೆ ಎಂಟನೇ ಸ್ಪರ್ಧೆಯಾಗಿ ಕಾಲಿಟ್ಟಿದ್ದಾರೆ ಭಾಗ್ಯಶ್ರೀ ಕನ್ನಡದ ಹಲವು ಧಾರಾವಾಹಿಗಳಲ್ಲಿ ಪೋಷಕ ನಟಿಯಾಗಿ ನಟಿಸಿರುವ ಭಾಗ್ಯಶ್ರೀ ಈ ಬಾರಿ ದೊಡ್ಡ ಮನೆಗೆ ಒಂಬತ್ತನೇ ಸ್ಪರ್ಧೆಯಾಗಿ ಎಂಟ್ರಿ ಕೊಟ್ಟಿದ್ದಾರೆ ನನ್ನಮ್ಮ ಸ್ಟಾರ್ ಸ್ಪರ್ಧೆಯಾಗಿದ್ದು ಗಮನ ಸೆಳೆದಿದ್ದಾರೆ ಗೌರೀಶ್ ಅಕ್ಕಿ ಈ ಬಾರಿ ದೊಡ್ಡ ಮನೆಗೆ ಪತ್ರಕರ್ತ ಗೌರೀಶ್ ಅಕ್ಕಿ ಹತ್ತನೇ ಸ್ಪರ್ಧೆಯಾಗಿ ಕಾಲಿಟ್ಟಿದ್ದಾರೆ ಬಿಗ್ ಬಾಸ್ ಅರ್ಥ ಮಾಡಿಕೊಳ್ಳಬೇಕು ಎಂಬ ಉದ್ದೇಶದಿಂದ ಬಂದಿರುವುದಾಗಿ ಹೇಳಿರುವ ಗೌರೀಶ್ ಅವರು ಕೊನೆಗೆ ಟ್ರೋಫಿ ಹಿಡಿಯುತ್ತಾರೋ ಇಲ್ಲವೋ ಎಂದು ಕಾದು ನೋಡಬೇಕಿದೆ ಮೈಕಲ್ ಅಜಯ್ ಬ್ಯಾಸ್ಕೆಟ್ಬಾಲ್ನಿಂದ ಫಿಟ್ನೆಸ್ ಹವ್ಯಾಸಕ್ಕೆ ಅಲ್ಲಿಂದ ಮಾಡಲಿಂಗ್ ಕ್ಷೇತ್ರಕ್ಕೆ ಜಿಗಿದಿರುವ ಅಜಯ್ ಅವರು ಸದ್ಯ ಬರ್ಗರ್ ಶಾಪ್ ನಡೆಸುತ್ತಿದ್ದಾರೆ ಬಿಗ್ ಬಾಸ್ ಮನೆಗೆ ಹನ್ನೊಂದನೇ ಸ್ಪರ್ಧೆಯಾಗಿ ಬಂದಿರುವ ವಿಲನ್ ಡ್ರೋನ್ ಸಿಕ್ಕಿದರೆ ಮಾಡ್ತೀನಿ ಎನ್ನುವ ಮೈಕಲ್ ದೊಡ್ಡ ಮನೆಯಲ್ಲಿ ಯಾರಿಗೆ ವಿಲನ್ ಆಗ್ತಾರೆ ಎಂದು ಕಾದು ನೋಡಬೇಕಿದೆ ಪ್ರತಾಪ್ ಅಲಿಯಾಸ್ ಡ್ರೋನ್ ಪ್ರತಾಪ್ ಡ್ರೋನ್ನಿಂದಲೇ ಭಾರಿ ಟ್ರೋಲ್ಗೆ ಒಳಗಾಗಿರುವ ಪ್ರತಾಪ್ ಅವರು ಈ ಬಾರಿ ಬಿಗ್ ಬಾಸ್ ಮನೆಗೆ ಹನ್ನೆರಡನೇ ಸ್ಪರ್ಧೆಯಾಗಿ ಪ್ರವೇಶಿಸಿದ್ದಾರೆ ತಮ್ಮನ್ನು ಕಾಲೆಳೆದವರಿಗೆ ತಮ್ಮ ಸಾಧನೆ ಮೂಲಕವೇ ಉತ್ತರಿಸುತ್ತೇನೆ ಎನ್ನುವ ಇವರು ದೊಡ್ಡ ಮನೆಯಲ್ಲಿ ಯಾವ ರೀತಿ ಸವಾಲು ಎದುರಿಸುತ್ತಾರೆ ಕಾದು ನೋಡಬೇಕಿದೆ ತನುಷ್ ಕುಪುಂಡ ಧಾರಾವಾಹಿಗಳಲ್ಲಿ ವಿಲನ್ ಪಾತ್ರದಲ್ಲಿ ಹೆಚ್ಚಾಗಿ ಕಾಣಿಸಿಕೊಂಡಿರುವ ತನುಷ್ ಕುಪುಂಡ ಅವರು ಈ ಬಾರಿ ಬಿಗ್ ಬಾಸ್ ಮನೆಗೆ ಹದಿಮೂರನೇ ಸ್ಪರ್ಧೆಯಾಗಿ ಕಾಲಿಟ್ಟಿದ್ದಾರೆ ತೆರೆಯ ಮೇಲಿನ ವಿಲನ್ ಇಲ್ಲೂ ಕೂಡ ವಿಲನ್ ಆಗ್ತಾರಾ ಕಾದು ನೋಡಬೇಕು ರಕ್ಷಕ್ ಬುಲೆಟ್ ನಟ ಬುಲೆಟ್ ಪ್ರಕಾಶ್ ಮಗ ರಕ್ಷಕ್ ಬುಲೆಟ್ ದೊಡ್ಡಮನೆಗೆ ಹದಿನಾಲ್ಕನೇ ಸ್ಪರ್ಧೆಯಾಗಿ ಪ್ರವೇಶಿಸಿದ್ದಾರೆ ಸಿಕ್ಕಾಪಟ್ಟೆ ಟ್ರೋಲ್ಗೆ ಒಳಗಾಗಿರುವ ಇವರು ಮನೆಯೊಳಗೆ ತಮ್ಮ ಇಮೇಜನ್ನು ಬದಲಾಯಿಸಿಕೊಳ್ತಾರಾ ನೋಡಬೇಕಿದೆ ಸಂಗೀತಾ ಶೃಂಗೇರಿ ಚಾರ್ಲಿ ಚಿತ್ರದ ಮೂಲಕ ಗಮನ ಸೆಳೆದ ನಟಿ ಸಂಗೀತಾ ಶೃಂಗೇರಿ ಹದಿನೈದನೇ ಸ್ಪರ್ಧೆಯಾಗಿ ದೊಡ್ಡಮನೆಗೆ ಕಾಲಿಟ್ಟಿದ್ದಾರೆ ಕೋಟಿ ಕೊಟ್ಟರೂ ಬಿಗ್ ಬಾಸ್ಗೆ ಹೋಗುವುದಿಲ್ಲ ಎಂದು ಹೇಳಿದ್ದ ಇವರು ವರ್ತೂರ್ ಸಂತೋಷ್ ಕೃಷಿಕಾ ಸಂತೋಷ್ ವರ್ತೂರ್ ಈ ಬಾರಿ ಬಿಗ್ ಬಾಸ್ ಮನೆಯೊಳಗೆ ಹದಿನಾರನೇ ಸ್ಪರ್ಧೆಯಾಗಿ ಭಾಗವಹಿಸಿದ್ದಾರೆ ಕಾರ್ತಿಕ್ ಮಹೇಶ್ ರಾಷ್ಟ್ರ ಪ್ರಶಸ್ತಿ ವಿಜೇತ ಡೊಳ್ಳು ಚಿತ್ರದಲ್ಲಿ ಗಮನಾರ್ಹ ಪಾತ್ರ ಮಾಡಿದ್ದ ಕಾರ್ತಿಕ್ ಮಹೇಶ್ ಕೊನೆಯ ಸ್ಪರ್ಧೆಯಾಗಿ ಮನೆಯೊಳಗೆ ಪ್ರವೇಶಿಸಿದ್ದಾರೆ ಹಲವಾರು ಧಾರಾವಾಹಿಗಳಲ್ಲೂ ಸಹ ಇವರು ನಟಿಸಿದ್ದಾರೆ